ನಮ್ಮ ಮನೆ ಕೈತೋಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ನಿಮಗೆ ಮೆಂತ್ಯ ಬೀಜಗಳನ್ನು ಹೇಗೆ ಬಿತ್ತಬೇಕು, ಕುಂಡಗಳಲ್ಲಿ ಮತ್ತು ಕಂಟೇನರ್ಗಳಲ್ಲಿ ಅನ್ನೋದನ್ನು ತೋರಿಸಿಕೊಡುತ್ತೇನೆ. ಮೆಂತ್ಯ ಎಂದಾಕ್ಷಣ ನೀವು ಆ ಸಸಿಗಳನ್ನು 2-3 ತಿಂಗಳ ಬಿಡುವುದಲ್ಲ, ಅವನ್ನು 14 ದಿನದಲ್ಲಿ ಸೇವನೆ ಮಾಡುವುದು. ಅವುಗಳನ್ನು ನೀವು ಮೆಂತ್ಯ ಬೀಜಗಳನ್ನು ನೀವು ಮೈಕ್ರೋಗ್ರೀನ್ಸ್ ರೂಪದಲ್ಲಿ ಬೆಳೆದು ಅವುಗಳನ್ನು 14 ದಿನದಲ್ಲಿ ಸೇವನೆ ಮಾಡುವುದರಿಂದ ಅದರಲ್ಲಿ ಮೈಕ್ರೋಗ್ರೀನ್ಸ್ ಆರ್ ಹೈ ಸೋರ್ಸ್ ಆಫ್ ನ್ಯೂಟ್ರಿಷನ್ ಇರುವುದರಿಂದ ಅವುಗಳ ಸೇವನೆ ಮಾಡುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೀಗೆ ನಾವು ಕುಂಡಗಳನ್ನು ಸಿದ್ಧಪಡಿಸಿಕೊಂಡು ನಂತರ ಒಳ್ಳೆಯ ಬೀಜಗಳನ್ನು ತೆಗೆದುಕೊಂಡು ಬೀಜಗಳನ್ನು ಮೇಲುಗಡೆ ಭಾಗದಲ್ಲಿ ಹಾಕಿ ಎಲ್ಲ ಬೀಜಗಳನ್ನು ಹೀಗೆ ಈ ಥರದ ಈ ರೂಪದಲ್ಲಿ ಹಾಕ್ಬೋದು ಅಥವಾ ನೀವು ಲೈನ್ ಮಾಡಿಕೊಂಡು ಬೀಜಗಳನ್ನು ಹಾಕ್ಬೋದು. ಹಾಕಿದ ನಂತರ ನೀವು ಮೇಲುಗಡೆ ಒಂದು ಮಣ್ಣಿನ ಪದರನ್ನು ಹಾಕಬೇಕು. ಹಾಕಿದ ನಂತರ ಅವುಗಳನ್ನು ನಿಧಾನವಾಗಿ ಕೈಯಿಂದ ಮುಚ್ಚಬೇಕು. ಮುಚ್ಚಿದ ನಂತರ ನೀರನ್ನು ಸಿಂಪರಣೆ ಮಾಡಬೇಕು. ಅತಿಯಾಗಿ ನೀರನ್ನು ಹಾಕಬಾರ್ದು, ಬೀಜಗಳು ಆ ಕಡೆ ಈ ಕಡೆ ಹೋಗುತ್ತವೆ. ಆದ್ದರಿಂದ ನಿಧಾನವಾಗಿ ನೀರನ್ನು ಹಾಕಬೇಕು. ನೀರು ಹಾಕಿದ ನಂತರ 3-4 ದಿನದಲ್ಲಿ ಸಣ್ಣ ಸಣ್ಣ ಚಿಗುರುಗಳು ಬರುತ್ತವೆ. 5-6 ದಿನ ಆದ ನಂತರ ಸಣ್ಣ ಸಣ್ಣ ಸಸಿಗಳು ಸ್ವಲ್ಪ ಮೇಲಕ್ಕೆ ಬರುತ್ತವೆ. ಈ ಮೈಕ್ರೋಗ್ರೀನ್ಸಲ್ಲಿ ತುಂಬ ಹೈ ಸೋರ್ಸ್ ಆಫ್ ನ್ಯೂಟ್ರಿಷನ್ ಇರೋದರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಮತ್ತು ಈ ಮೆಂತ್ಯ ಬೀಜಗಳು ಬಲವಾದ ಸುಹಾಸನೆ ಮತ್ತು ಕಹಿ ಇರುತ್ತದೆ. ಯಾರೂ ಅಷ್ಟು ಇಷ್ಟಪಡುವುದಿಲ್ಲ ಹಾಗೆ ತಿನ್ನಲು. ಮತ್ತು ಇದನ್ನು ರಾತ್ರಿ ನೆನೆ ಹಾಕಿ, ಮೆಂತ್ಯ ಬೀಜಗಳನ್ನು ರಾತ್ರಿ ನೆನೆ ಹಾಕಿ ನೀರಿನಲ್ಲಿ ನೆನೆ ಹಾಕಿ ಅದರ ನೀರನ್ನು ಕುಡಿಯೋದ್ರಿಂದ ನಮ್ಮದು ವೇಟ್ ಲಾಸ್ ಕೂಡ ಕಡಿಮೆಯಾಗುತ್ತದೆ. ಹಾಗೆ ಎಲ್ಲ ಜನರು ಹೀಗೆ ಸೇವಿಸಲು ಇಷ್ಟಪಡುವುದಿಲ್ಲ. ಕೆಲವೊಂದು ಜನ ಸಲಾಡ್ ರೂಪದಲ್ಲಿ ಸೇವನೆ ಮಾಡುತ್ತಾರೆ, ಕೆಲವೊಂದು ಜನ ಊಟದ ರೂಪದಲ್ಲಿ ಇನ್ನೊಂದು ಆ ಬೀಜಗಳ ಮೊಳಕೆ ಒಡೆಸಿ ಅವುಗಳನ್ನು ಸೇವನೆ ಮಾಡುತ್ತಾರೆ, ಕೆಲವೊಂದು ಜನ ಮೈಕ್ರೋಗ್ರೀನ್ಸ್ ಬೆಳೆಸಿ ಆ ಸಲಾಡ್ ರೂಪದಲ್ಲಿ ಇದನ್ನು ಸೇವನೆ ಮಾಡ್ತಾರೆ. ಒಬ್ಬೊಬ್ಬರು ಏನು ಮಾಡ್ತಾರೆ, ಮೆಂತ್ಯ ಬೀಜಗಳನ್ನು ಜಾಸ್ತಿ ಉದ್ದ ಬೆಳೆದ ನಂತರ ಅದನ್ನು ಪಚಡಿ ರೂಪದಲ್ಲಿ ಸೇವನೆ ಮಾಡ್ತಾರೆ. ಆದ್ದರಿಂದ ಮೆಂತ್ಯವು ನಮ್ಮ ಅಡುಗೆಯ ರುಚಿಯನ್ನು ತಂದುಕೊಡುತ್ತದೆ. ಮತ್ತು ಮೆಂತ್ಯ ಎಲೆಗಳನ್ನು ಅದರ ಕಾಂಡಗಳನ್ನು ಸಲಾಡ್ ರೂಪದಲ್ಲಿ ತಿನ್ನುವುದರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಮೆಂತ್ಯೆಯಲ್ಲಿ ನಾರಿನಂಶ ಮತ್ತು ಪೋಷಕಾಂಶ, ವಿಟ್ಯಾಮಿನ್ ಸಿ, ಸಿಯಾಸಿಸ್, ಪೊಟ್ಯಾಸಿಯಂ ಮತ್ತು ಇಸ್ಟ್ರೋಜನ್ ಗುಣಧರ್ಮಗಳನ್ನು ಹೊಂದಿರುವ ಪದಾರ್ಥಗಳು ಇರುವುದರಿಂದ ಒಳ್ಳೆಯದು. ಆರೋಗ್ಯ ಸಮಸ್ಯೆಗಳನ್ನು ಮತ್ತು ಸೌಂದರ್ಯ ಸಮಸ್ಯೆಗಳಿಗೆ ತುಂಬ ಸಹಾಯಕವಾಗುತ್ತದೆ. ಮತ್ತು ಇದರ ಮಹತ್ವ ತುಂಬ ಇದೆ. ಮಹಿಳೆಯರಲ್ಲಿ ಕಾಡುವ ಅನಾರೋಗ್ಯ ಸಮಸ್ಯೆಗಳನ್ನು ನಿಯಂತ್ರಿಸುತ್ತದೆ. ಮತ್ತು ಮಧುಮೇಹ ಮತ್ತು ಅಂದರೆ ಸಕ್ಕರೆ ರೋಗ ಇರುವ ಕೂಡ ಇದನ್ನು ಸೇವನೆ ಮಾಡ್ಬೋದು. ಸಕ್ಕರೆ ಪ್ರಮಾಣ ನಿಯಂತ್ರಣದಲ್ಲಿಡುತ್ತದೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ ಮತ್ತು ನಮ್ಮ ಜೀರ್ಣಕ್ರಿಯೆಯಲ್ಲಿ ಮತ್ತು ನೆರವಾಗುತ್ತದೆ. ಜ್ವರವನ್ನು ಕೂಡ ಜ್ವರ ಮತ್ತು ನೆಗಡಿಯನ್ನು ಕಡಿಮೆ ಮಾಡುತ್ತದೆ. ಕರುಳಿನ ಕ್ಯಾನ್ಸರನ್ನು ನಿಯಂತ್ರಿಸುವಲ್ಲಿಯೂ ಕೂಡ ಇದು ಸಹಾಯ ಮಾಡುತ್ತದೆ. ನಮ್ಮ ಕೂದಲಿನ ಆರೋಗ್ಯವನ್ನು ಕೂಡ ಇದು ಕಾಪಾಡುವಲ್ಲಿ ತುಂಬ ಮಹತ್ವದ ಸ್ಥಾನ ಇದೆ. ಮತ್ತು ರಾತ್ರಿ 2 ಚಮಚ ನೆನೆ ಹಾಕಿ ಬೆಳಗ್ಗೆ ಅದರ ನೀರನ್ನು ಕುಡಿಯೋದ್ರಿಂದ ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು. ನೋಡಿ, ಈಗ ನೀನು ಈಗ ಅದರ ವಿಶೇಷತೆಗಳನ್ನು, ಅದನ್ನು ಹೇಗೆ ಅದರಿಂದ ಏನು ಆಗ್ತೈತಿ, ಅದರಿಂದ ಸೇವನೆ ಮಾಡೋದ್ರಿಂದ ಏನು ಉಪಯೋಗ ಅದನ್ನು ತಿಳಿಸಿಕೊಟ್ಟೆ. ಈಗ ನೋಡಿ, ನಾನು ಬಿತ್ತನೆ ಮಾಡಿದ ನಂತರ 5-6 ದಿನ ಆದ ನಂತರ ಹೀಗೆ ಸಣ್ಣ ಸಣ್ಣ ಸಸಿಗಳು ಬಂದಿವೆ. ಆ ಸಸಿಗಳು ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಇನ್ನೊಂದು 4-5 ದಿನ ಬಿಟ್ಟ ನಂತರ ಮತ್ತೊಂದು ಫೋಟೋ ಇದೆ, ಅದನ್ನು ನೋಡಿ. ಆಮೇಲೆ ಈ ಸಣ್ಣ ಸಣ್ಣ ಸಸಿಗಳು ಕೋಕೋ ಪೀಠದಲ್ಲಿ ಹಾಕಿದ್ದೇನೆ. ಕೋಕೋ ಪೀಠ ಹಾಕಿ ಸ್ವಲ್ಪ ಮಣ್ಣನ್ನು ಹಾಕಿ ಆಮೇಲೆ ಸ್ವಲ್ಪ ಬೀಜಗಳನ್ನು ಹಾಕಿ ನೀರನ್ನು ಸ್ಪ್ರೇ ಮಾಡಿದ್ದೆ, ಅದರಲ್ಲಿಯೂ ಕೂಡ ಬಂದಿವೆ. ಈಗ ಇಲ್ಲಿ ಸಾಲು ಮಾಡಿದ ಪಾಟ್ನಲ್ಲಿ ಕೂಡ ನೋಡಿದಿರಿ, ಈ ಪಾಟ್ ಕೂಡ ಇದು 14 ದಿನದಲ್ಲಿ ಇದು ಮೈಕ್ರೋಗ್ರೀನ್ಸ್ ರೆಡಿಯಾಗಿದೆ. ಇದನ್ನು ನೀವು ಸಣ್ಣ ಸೀಸರ್ನಿಂದ ಕಟ್ ಮಾಡಿ ಇದನ್ನು ನೀವು ಸಲಾಡ್ ರೂಪದಲ್ಲಿ ಸೇವನೆ ಮಾಡಬೇಕು. ಇನ್ನೂ ಹಲವಾರು ಮೈಕ್ರೋಗ್ರೀನ್ಸ್ಗಳನ್ನು ಹೇಗೆ ಬೆಳೆಯಬೇಕು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸುತ್ತೇನೆ. ಆದ್ದರಿಂದ ಈ ರೀತಿಯ ನೀವು ಮೈಕ್ರೋಗ್ರೀನ್ಸನ್ನು ಮನೆಯಲ್ಲಿ ಬೆಳೆದು 10-12 ದಿನ ಅಥವಾ 14 ದಿನದೊಳಗೆ ಅದನ್ನು ಸೇವನೆ ಮಾಡಿರಿ, ಕಟ್ ಮಾಡಿ. ಮತ್ತು ಮೆಂತ್ಯ ಜಾಸ್ತಿ ಬೆಳೆದ ನಂತರ ಅದರ ಉಪಯೋಗ ಬೇರೆ ಇದೆ. ಇದು ಮೈಕ್ರೋಗ್ರೀನ್ಸ್ ದೇಹಕ್ಕೆ ತುಂಬ ಒಳ್ಳೆಯದು. ಆದ್ದರಿಂದ ಇವತ್ತಿನ ದಿನಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದಾರೆ, ಕಿಚನ್ ಗಾರ್ಡನ್ ಇಂಟ್ರೆಸ್ಟ್ ಇದ್ದವರು. ಆದ್ದರಿಂದ ನೀವು ಹೀಗೆ ಮೈಕ್ರೋಗ್ರೀನ್ಸನ್ನು ಬೆಳೆಯಿರಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಮತ್ತು ಇದೇ ರೀತಿ ನೀವು ಸಾಸಿವೆಯನ್ನು, ಅಗಸೆ ಮತ್ತು ಸೂರ್ಯಪಾನ ಮತ್ತು ಹೆಸರುಕಾಳು, ಅಲಸಂದಿ ಗಳನ್ನು ಕೂಡ ನೀವು ಬೆಳೆಯಬಹುದು ಮೈಕ್ರೋಗ್ರೀನ್ಸಾಗಿ. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸುತ್ತೇನೆ. ಆದ್ದರಿಂದ ಮೆಂತ್ಯವು ತುಂಬ ಆರೋಗ್ಯಕ್ಕೆ ಒಳ್ಳೆಯದು.
ಆದ್ದರಿಂದ ಈ ರೀತಿಯಾಗಿ ನೀವು ಮೆಂತ್ಯವನ್ನು ಪ್ರತಿ ತಿಂಗಳು ಬೆಳೆದು ನಿಮ್ಮ ಇದರ ಮೈಕ್ರೋಗ್ರೀನ್ಸನ್ನು ಸೇವನೆ ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಇದು ತುಂಬ ಸುಲಭ ಮತ್ತು ತುಂಬ ಈಸಿ. ಮೂರ್ನಾಲ್ಕು ಕುಂಡಗಳಲ್ಲಿ ಹಾಕಿದರೆ ಸಾಕು. ಒಂದೆರಡು ಸಲ ನೀವು ಸಲಾಡ್ ರೂಪದಲ್ಲಿ ಉಪಯೋಗ ಮಾಡ್ಕೋದು, ಮತ್ತು ನೆಕ್ಸ್ಟ್ ಟೈಮ್ ನೀವು ಮತ್ತು ಬೀಜಗಳನ್ನು ಬಿತ್ತನೆ ಮಾಡಿ ಮತ್ತು ಪ್ರತಿ 15 ದಿನಕ್ಕೊಮ್ಮೆ ಹೀಗೆ 3-4 ಕುಂಡಗಳಲ್ಲಿ ಹಾಕಿದರೆ ನಿಮಗೆ ಪ್ರತಿ ತಿಂಗಳು 4-5 ಸಲ ನೀವು ಸಲಾಡ್ ರೂಪದಲ್ಲಿ ಮೆಂತ್ಯವನ್ನು ಸೇವನೆ ಮಾಡ್ಬೋದು. ಆದ್ದರಿಂದ ನನ್ನ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.